ವೀಕ್ಷಕ ಬಂದವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಸಂಗೈಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಬದ್ದು ಕರಗಳು, ತೀವ್ರವಾಗಿ ಬದ್ದು ಕರಗಳು. ಒಂದು ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ, ಅದ್ಭುತವಾದ ಮಾಹಿತಿ. ಇದನ್ನು ಹೇಳಿದ್ರಪ್ಪ ಅಂದರೆ ಇಷ್ಟು ಸರಳದಲ್ಲೋ ಎದ್ದ ಇದನ್ನು ಇಷ್ಟನ್ನು ಯಾಕೆ ಹೇಳಲ್ಲೋ ನೀವು ಅಂತ ಬೈತೀನಿ ನಾನು. ಆ ನಮನೆ ಅದ್ಭುತವಾದಂಥ ಒಂದು ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಮಾಡಿ ಇದ್ರ ಉಪಯೋಗ ತೊಗೋಬೇಕಂಥೇಳಿ ಮತ್ತು ನಿಮ್ಮಲ್ಲಿ ಕಳ್ಕೊಳ್ಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಅದು ಪೂರ್ವದೊಳಗೆ ನೀವೇನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಹುರುಪು ತುಂಬಬೇಕು. ಇದರಿಂದ ಯಾವ ಥರದ ನಿಮ್ಮ ಕರೆನ್ಸಿ ರೊಕ್ಕ ಏನೂ ಖರ್ಚಾಗೋದಿಲ್ಲ, ಈಗ ದುಡ್ಡು ಕಾಸು ಏನೂ ಖರ್ಚಾಗೋದಿಲ್ಲ. ದಯವಿಟ್ಟು ಹೆಲ್ಪ್ ಮಾಡಿ ಅಂತೇಳಿ ನಿಮ್ಮಲ್ಲಿ ಹುರುಪು ತುಂಬ ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಉದ್ದೇಶ. ಏನಪ್ಪ ಅಂದರೆ ಮೆಂತ್ಯಕಾಳು ಅಣ್ಣ ನೋಡೇ ನೋಡ್ತೀವಿ, ಮೆಂತ್ಯಕಾಳು ಇದು ಟೀ ಚಹಾ ಅಥವಾ ಕಾಫಿ ಟೀ ಅನ್ರಿ ಏನಾರ ಅನ್ರಿ ಅದನ್ನು ಮಾಡಿಕೊಂಡು ಕುಡಿಯೋದು. ಹೆಂಗೆ ಮಾಡಬೇಕಪ್ಪ ಅನ್ನೋದು ಏನ್ರಿ, ಒಂದು ತುಂಡು ಶುಂಠಿ ಹಾಕೋಬೇಕು, ಹಸಿ ಶುಂಠಿ ಒಂದು ಸ್ವಲ್ಪ, ಅದರ ಥರನ ಒಂದು ಚಕ್ಕಿ ಲವಂಗ ಒಂದು ಸ್ವಲ್ಪ ಹಾಕೋರಿ ಏನ್ರಿ. ಮೆಂತ್ಯಕಾಳು ಮತ್ತು ಇವನ್ನ ಹಾಕಿ ಪೇಸ್ಟ್ ಮಾಡಿ ಹಾಕಿ ಕುದಿಯಾಕಿಡ್ರಿ. ಸಣ್ಣಗೆ ಬಂದು ಉರಿಯಾಗಿ ಕುದಿದರು, ಕಳ 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 ಒಂದು ಗ್ಲಾಸ್ ನೀರು ಹಾಕಿಡ್ರಿ. ಅದು ಸಣ್ಣಗೆ ಕುದ್ದು ಇದಾಗತ್ತೆ ಏನ್ರಿ, ಒಂದು ಅರ್ಧಕ್ಕೆ ಬರ್ತೈತಿ. ಒಂದು ಗ್ಲಾಸ್ ಹೋಗಿ 250 ml ಹೋಗಿ 100-125 ml 150 ml ತನಕ ಬರ್ತೈತೆ. ಅದು ಬಂತಂದ್ರೆ ಸೋಸಿಬಿಡೋದು, ಸೋಸಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಊರು ಬೆಚ್ಚಗಂತಾರಲ್ಲ ಹಂಗಾದಾಗ ಅದಕ್ಕೆ ಲಿಂಬೆಯನ್ನು ಹಿಂಡಬೇಕು ಏನ್ರಿ. ಮೆಂತೆ ಈ ಪೇಸ್ಟ್ಗೆ ಏನು ಮಾಡಬೇಕು, ನಿಂಬೆಹಣ್ಣು ಹಿಂಡಬೇಕು. ಅದಕ್ಕೆ ನಿಂಬೆಹಣ್ಣು ಹಿಂಡಿ ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೊರಿ. ಆ ನಂತರ ಆ ನಿಂಬೆ ರಸಕ್ಕೆ ನಿಮಗೆ ಶುಗರ್ ಇಲ್ಲಪ್ಪ ಅಂದರೆ ಜೇನುತುಪ್ಪ ಹಾಕೊರಿ. ಶುದ್ಧವಾದಂಥ ಪರಿಶುದ್ಧವಾದಂಥ ಜೇನುತುಪ್ಪ ಹಾಕೋಬೇಕು. ಹಾಕ್ಕೊಂಡು ಇದನ್ನು ಸೇವನೆ ಮಾಡಬೇಕು, ಬೆಳಗ್ಗೆ ಖಾಲಿ ಹೊಟ್ಟೆ ಮಾಡಬೇಕು. ಇಷ್ಟು ಮಾಡ್ಕೊತ ಬಂದರೆ ತೀವ್ರವಾಗಿ ನಿಮ್ಮ ಬದ್ದು ಕರಗುತ್ತದೆ, ಒಂದು ರುಚಿ ಅಂತೂ ನಿಮಗೆ ಅಗದಿ ಟೇಸ್ಟ್ ಇರ್ತೈತಿ. ಯಾಕಂದ್ರೆ ಶುಂಠಿ ಅಲ್ಲ ಇದು ಹಾಕೋದ್ರೆ ಅಲ್ಲ ಅಂತಾರೆ ಕೆಲವು ಕಡೆ, ಹಸಿ ಶುಂಠಿಗೆ ಅಲ್ಲ ಅಂತೀವಿ. ಇಲ್ಲ ನಿಮಗೆ ಹಸಿ ಶುಂಠಿ ಸಿಗಲಿಲ್ಲ ಅಂದ್ರೆ ಸಿಕ್ಕಲ್ಪ ನಮಗೆ ಅಂದರೆ ಒಣಶುಂಠಿ ಪೌಡರ್ ತೊಗೊರಿ, ಒಣಶುಂಠಿ ಪೌಡರ್ ತೊಗೊರಿ, ದಾಲ್ಚಿನ್ನಿ ಪೌಡರ್ ತೊಗೊರಿ, ದಾಲ್ಚಿನ್ನಿ ದಾಲ್ಚಿನ್ನಿ ಪೌಡರ್ ತೊಗೊರಿ. ಮತ್ತು ಈ ಮೆಂತ್ಯ ಹಿಟ್ಟು ಮಾಡಿದ್ರೆ ಹಿಟ್ಟು ಅದನ್ನು ಮೆಂತ್ಯದ್ದು ಹಿಟ್ಟನ್ನು ಪೌಡರ್ ಮೆಂತ್ಯ ಕಾಳು ಪೌಡರ್ ತೊಗೊರಿ. ತೊಗೊಂಡು ಮೂರು ಮಿಕ್ಸ್ ಮಾಡಿ ಒಂದು ಡಬ್ಬೆಗೆ ಹಾಕಿ ಇಟ್ಕೊಂಡ್ಬಿಟ್ಟಿರ್ಬೇಕಾರೆ ಏನು ಹೆಂಗೆ ಮಾಡ್ಬೇಕು ಅಂತಂದರೆ, 1 kg ಮೆಂತ್ಯ ಹಿಟ್ಟಿಗೆ ಏನ್ರಿ 1/2 kg ಶುಂಠಿ ಪುಡಿ ಸೇರಿಸ್ಬೇಕು. ಆನಂತರ 50 g ದಾಲ್ಚಿನ್ನಿ ಪೌಡರ್ 50 g ಅದಕ್ಕೆ ಸೇರಿಸ್ಬೇಕು. ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ತೊಗೊಳೋದು, ಹಾಕೋದೈತೆ ಕುದಿಸಾಕಿ ಸಣ್ಣ ಮಂದೂರಿಯಾಗಿ ಕುದಿಸಾಕಿ ಬಿಡೋದೈತೆ. ಕಳ ಸಣ್ಣ ಕುದ್ದು ಅರ್ಧ ಆಗಕ್ಕೆ ಬಂದೈತೆ ಬಂದ್ಕೊಂಡು ಸೋಸ್ಕೋಬೇಕು. ಸೋಸಿಕೊಂಡು ಅದು ತಣ್ಣಗಾಗಿಸಿ ಸ್ವಲ್ಪ ಉಗುರು ಬೆಚ್ಚಕ್ಕೆ ಆಗೋದನ್ನ ಆದ ನಂತರ ಲಿಂಬೆಹಣ್ಣು ಹಿಂಡಬೇಕು. ಲಿಂಬೆಹಣ್ಣು ಅರ್ಧ ಲಿಂಬೆಹಣ್ಣು ಹಿಂಡಿ ಸಾಕು, ಅರ್ಧ ಲಿಂಬೆಹಣ್ಣು ಅಥವಾ ಗಿರ್ದ ಹಾಕಿದ್ರು ನಡೀತೈತಿ. 1/4 ಭಾಗ ಹಾಕಿದ್ರು ನಿಂಬೆಹಣ್ಣು ಹಾಕಿದ್ರು ನಡೀತೈತಿ. ಹಾಕಿ ಅದನ್ನು ಆ ರಸ ಹಾಕ್ಕೊಂಡು ನಿಮಗೆ ಶುಗರ್ ಇಲ್ಲಪ್ಪ ಅಂದರೆ ನೀವು ಏನು ಮಾಡಬೇಕಂದ್ರೆ ಜೇನುತುಪ್ಪ ಹಾಕಬೇಕು. ಶುದ್ಧವಾದ ಜೇನುತುಪ್ಪ 1 ಚಮಚೆ ಇಂದ 2 ಚಮಚ ತನಕ ಹಾಕೋಬೋದು. ಹಾಕ್ಕೊಂಡು ಇದು ಮಿಕ್ಸ್ ಮಾಡಿ ಸೇವನೆ ಮಾಡ್ತಾ ಬಂದ್ರೆ ಅಂದರೆ ನಿಮಗೆ ಕನಿಷ್ಠ ಅಂದರೆ ದಿನಕ್ಕೆ 100 g ಕಡಿಮೆ ಹಾಕಿರಿ, 100 g ಕಡಿಮೆ ಹಾಕಿರಿ ನೀವು ಅಂತ ನಾನು ಭರವಸೆ ಇದನ್ನು ಮಾಡಿಸಿ ಹೇಳಬಲ್ಲೆ. ಮತ್ತು 50 g ಅಂತೂ ಏನೂ ಆಗಿಲ್ಲಪ್ಪ ಅಂದರೆ 50 g ಅಂತೂ ಹಾಕಿರಿ. ದಿನ 50 g ಅಂದರೆ 5 × 3 = 15, 1.5 kg 2 kg ತನಕ ಕಡಿಮೆ ಹಾಕಿರಿ 1 ತಿಂಗಳಿಗೆ ಏನು ಇದರ ತರಣ ಮಾಡ್ಕೊತ ಬಂದಿರ ಅಂದರೆ ಇದನ್ನು ಸಾಧನ ಟೀ ಬದಲಿ ಅದನ್ನು ಕುಡಿದಪ್ಪ, ಟೀ ಪೌಡರ್ ಮಾಡಿ ಇಟ್ಕೊಂಡ್ಬಿಡೋದು, ಇದನ್ನು ಟೀ ಬದಲಿ ಅದನ್ನು ಕುಡಿಯೋದು.
ಇಷ್ಟು ಮಾಡ್ಕೊಂತ ಬಂದಿರಂದ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಮತ್ತು ನಿಮ್ಮ ಬೊಜ್ಜು ಎಲ್ಲ ಇಟ್ಕೊಂಡು ಹೋಗ್ಬಿಡ್ತೈತಿ. ಎಡವಾದ ಬೆಡ್ಡು ಇದು ಅಗದಿ ಹೆಲ್ದಿಯಾಗಿ ನೀವು ಅಗದಿ ಅಟ್ರಾಕ್ಟಿವ್ ಆಗಿ ಕನ್ಫರ್ಮ್ ಮಾಡುತ್ತೈತಿ. ಏನು ರೀ, ಅದಕ್ಕೆ ಇದನ್ನು ಮಾಡಿ ಉಪಯೋಗ ತೊಗೊಳ್ರಿ. ತೊಗೊಂಡು ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಮತ್ತು ಒಂದೇ ದಿನ ಮಾಡಿ ಆಗೋದಿಲ್ಲ, ಒಂದು ತಿಂಗಳು ಕನಿಷ್ಠ ಒಂದು ತಿಂಗಳು ಮಾಡ್ಬೇಕು. ನೀವು ಮಾಡಿದ್ರೆ ನಿಮ್ಗೆ ಉಪಯೋಗ ಗೊತ್ತಾಗುತ್ತೆ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತೆ ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟಾಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.